ಅದು ಒಂದು ಅಂದವಾದ ಅಡವಿ. ಅಲ್ಲಿ ತರತರದ ಪಕ್ಷಿಗಳು ವಾಸ ಮಾಡುತ್ತಿದ್ದವು. ಅಲ್ಲಿ ಪಕ್ಷಿಗಳೆಲ್ಲ ತುಂಬಾನೇ ಸಂತೋಷವಾಗಿದ್ರು. ಅವರ ಹತ್ತಿರ ಒಂದು ಅದ್ಭುತವಾದ ಬೆಳಕು ಇತ್ತು. ಆ ಬೆಳಕಿನಲ್ಲಿ ಸಂಜೆ ಸಮಯದಲ್ಲಿ ಎಲ್ಲರೂ ಕೂತ್ಕೊಂಡು ತುಂಬಾ ಸಂತೋಷವಾಗಿ ಮಾತಾಡ್ಕೊಳ್ತಿದ್ರು. ಹಾಗೆ ಅವರೆಲ್ಲರೂ ತುಂಬಾ ಖುಷಿಯಾಗಿದ್ರು. ಮಳೆಕಾಲ ಬಂದ್ಬಿಡ್ತು. ಮಳೆಕಾಲ ಅನ್ನೋದ್ರಿಂದ ಅವರಿಗೆ ಕರೆಂಟ್ ಸಪ್ಲೈ ಇತ್ತಿಲ್ಲ. ಅದು ಅಲ್ಲದೆ ಭಯಂಕರವಾದ ಸೊಳ್ಳೆಗಳು ಬೇರೆ. ಆ ಸೊಳ್ಳೆಗಳ ಕಾಟನ ತಡ್ಕೊಳಕಾಗದೆ ಅವರೆಲ್ಲರೂ ಕೂಡ ರಾತ್ರಿಯ ಸಮಯದಲ್ಲಿ ಲಾಂತರ್ ಇಟ್ಕೊಂಡು ಕೂತ್ಕೊಳ್ತಿದ್ರು. ಕಳೆದ ಮೂರು ದಿನಗಳಿಂದ ನಮಗೆ ಕರೆಂಟ್ ಸಪ್ಲೈನೇ ಇಲ್ಲ. ಹೀಗೆ ಎಷ್ಟು ದಿನ ಅಂತ ಈ ಲ್ಯಾಂತರ್ಗಳನ್ನ ಇಟ್ಕೊಂಡು ನಾವು ಬಾಳೋದು? ಅದರಲ್ಲಿರೋ ಕೆರೋಸಿನ್ ಬೇರೆ ತುಂಬಾ ಖಾಲಿ ಆಗ್ತಾನೆ ಇದೆ. ಅದನ್ನ ಎಲ್ಲಿಗೋಗಿ ತಗೊಂಡು ಬರೋದು? ಹಾಗಂತ ಹೇಳ್ತಾ ಇದ್ರು. ಅವರು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರು. ಇವಾಗ ಅವ್ರ ಹತ್ರ ಇದ್ದ ಕೆರೋಸಿನ್ ಖಾಲಿಯಾಯ್ತು. ದೀಪಗಳನ್ನ ಇಟ್ಕೊಂಡು ಅವರಿಂದ ಸಂತೋಷವಾಗಿ ಮಾತಾಡ್ಕೊಳಕ್ಕಾಗಲೇ ಇಲ್ಲ. ಆದ್ರಿಂದ ಏನ್ ಮಾಡುದು ಅಂತ ಯೋಚನೆ ಮಾಡ್ತಿದ್ರು. ಅವ್ರಿಗೆ ಏನೂ ಅರ್ಥನೇ ಆಗ್ಲಿಲ್ಲ. ಈ ಕರೆಂಟ್ ಬೇರೆ ಇನ್ನೂ ಬಂದಿಲ್ಲ, ಏನ್ ಮಾಡುದು ಅಂತಾನೂ ಅರ್ಥ ಆಗ್ತಾ ಇಲ್ಲ. ಹಾಗಂತ ಅವರೆಲ್ಲರೂ ಕೂಡ ಮಾತಾಡ್ತಿದ್ರು. ಆ ಕತ್ಲಲ್ಲಿ ಆ ಸಮಯದಲ್ಲಿ ಆಕಾಶದಲ್ಲಿ ಮಿಂಚು ಹುಳುಗಳು ಮಿಂಚುತ್ತಾ ಬರ್ತಾ ಇರೋದನ್ನ ಅಲ್ಲಿದ್ದ ಪಕ್ಷಿಗಳು ಎಲ್ಲರೂ ಕೂಡ ನೋಡ್ತಾ ಇದ್ರು. ಅದನ್ನು ನೋಡಿ ಅವರೆಲ್ಲರೂ ಕೂಡ ಆಹಾ ಎಷ್ಟು ಚೆನ್ನಾಗಿದೆ ಅಂತ ಬಾಯಿ ಬಿಟ್ಕೊಂಡು ಆ ಹುಳುವನ್ನೇ ನೋಡ್ತಾ ಇದ್ರು. ಆವಾಗ ಚಿಚುಕಗೆಗೆ ಒಂದು ಐಡಿಯಾ ಸಿಕ್ತು. ಗೆಳೆಯರೇ, ನನ್ನ ಹತ್ರ ಒಂದು ಐಡಿಯಾ ಇದೆ. ಅದು ಏನು ಅಂತ ನಾನು ಹೇಳಿದ್ರೆ ಖಂಡಿತ ನೀವೆಲ್ಲರೂ ಕೂಡ ತುಂಬಾ ಬುದ್ಧಿವಂತೆ ಅಂತ ನನ್ನನ್ನು ಮೆಚ್ಕೊಳ್ತೀರಾ. ಆವಾಗ ಎಲ್ರೂ ಅವಳ ಕಡೆ ನೋಡಿ, ಮೊದಲ ವಿಷಯ ಏನು ಅಂತ ಹೇಳು, ಆಮೇಲೆ ಹೋಗ್ಲದ ಭಯದ ಅಂತ ನಾವು ಡಿಸೈಡ್ ಮಾಡ್ಕೊಳ್ತೀವಿ. ಅದಕ್ಕೆ ಕಾಗೆ, ಸರಿ ಸರಿ, ಮಿಂಚು ಹುಳುಗಳು ಇದೆ ಅಲ್ವಾ, ಸುಮಾರು ಮಿಂಚು ಹುಳುಗಳನ್ನ ಒಂದು ಒಂದು ಗ್ಲಾಸ್ ಬಾಟ್ಲಲ್ಲಿ ಹಾಕಿದ್ರೆ ಅದರ ಬೆಳಕು ನಮ್ಮ ಮನೆಯೊಳಗಡೆ ಇರುತ್ತೆ ಅಲ್ವಾ, ಹೇಗಿದೆ ನನ್ನ ಐಡಿಯಾ? ಅದಕ್ಕೆ ಅಲ್ಲಿದ್ದ ಪಕ್ಷಿಗಳೆಲ್ರೂ, ಚೆನ್ನಾಗಿದೆ ನಿನ್ನ ಐಡಿಯಾ, ಆದ್ರೆ ಅಷ್ಟು ಹುಳುಗಳನ್ನ ಹಿಡ್ಕೊಳ್ಳೋದು ಹೇಗೆ ಹೇಳು? ಅದನ್ನು ಬೇಕು ಇದನ್ನು ಬೇಕು ಅಂದ್ರೆ ತುಂಬಾನೇ ಕಷ್ಟ. ಅದಕ್ಕೆ ನಾವು ಸ್ವಲ್ಪ ಕಷ್ಟಪಟ್ರೆ ನಮ್ಮ ಮನೆಗೆ ಬೆಳಕು ಬಂದ್ಬಿಡುತ್ತೆ, ಏನಂತೀರಾ? ಅದಕ್ಕೆ ಅವರೆಲ್ಲರೂ ಕೂಡ ಸರಿ, ಹಾಗೇನೆ ಮಾಡ್ಬೋದು ಅಂತ ಹೇಳಿದ್ರು. ಆದ್ರೆ ಟುನಿ, ಇಲ್ಲಿ ನೋಡಿ, ನಮ್ಮ ಸ್ವಾರ್ಥಕ್ಕೋಸ್ಕರ ಅವರಿಗೆ ಹಿಂಸೆ ಕೊಡೋದು ನ್ಯಾಯನಾ? ಒಂದ್ಸಲ ಯೋಚನೆ ಮಾಡಿ ನೋಡಿ. ಪಕ್ಷಿಗಳು ಎಲ್ರು ಕೂಡ ಯೋಚನೆ ಮಾಡಕ್ ಶುರು ಮಾಡಿದ್ರು. ಆವಾಗ ಕಾಗೆ, ಅಯ್ಯೋ ನೀನ್ ಬೇರೆ, ಒಂದು ಕಷ್ಟ ಅಂತ ಬರುವಾಗ ಅದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಅದನ್ ಬಿಟ್ಬಿಟ್ಟು ಅವರಿಗೆ ಹಿಂಸೆ ಅವರಿಗೆ ಕಷ್ಟ ಅಂತ ಫೀಲ್ ಮಾಡ್ಕೊಂಡಿದ್ರೆ ಆಮೇಲೆ ಯಾವ ಕಷ್ಟನೂ ನಾವೇ ಅನುಭವಿಸ್ಬೇಕಾಗುತ್ತೆ, ಹಾಗಂತ ಹೇಳಿತು. ಅದಕ್ಕೆ ಪಕ್ಷಿಗಳು, ಹೌದೌದು, ಅವಳು ಹೇಳಿದ್ ಕೂಡ ನಿಜ ಅಲ್ವಾ, ಹಾಗಂತ ಚಿಚುಕಗೆ ಸಪೋರ್ಟ್ ಮಾಡಿ ಮಾತಾಡಿದ್ರು. ಆದ್ರಿಂದ ಟುನಿ ಏನೂ ಮಾತಾಡಕ್ಕಾಗ್ಲಿಲ್ಲ. ಆಮೇಲೆ ಮರುದಿನ ಅವರೆಲ್ಲರೂ ಕೂಡ ಸೇರಿ ಆ ಮಿಂಚು ಹುಳುಗಳನ್ನ ಹಿಡಿಬೇಕು ಅಂತ ಅಂದ್ಕೊಂಡ್ರು. ಅವರೆಲ್ಲರೂ ಕೂಡ ಒಂದು ನೆಟ್ ಹಾಕಿ ಅದರಲ್ಲಿ ಆ ಮಿಂಚು ಹುಳುಗಳನ್ನ ಹಿಡ್ಕೊಂಡು ಒಂದು ಬಾಟ್ಲಲ್ಲಿ ಆ ಮಿಂಚು ಹುಳುಗಳನ್ನ ಹಾಕಿ ಬಂದಿ ಮಾಡಿಟ್ರು. ಟುನಿ ಮಾತ್ರ ಅದನ್ನು ಹಾಗೆ ನೋಡ್ತಾ ಇದ್ಲು. ಹಾಗೆ ಅವರವರಿಗೆ ಬೇಕಾಗಿರುವಷ್ಟು ಮಿಂಚು ಹುಳುಗಳನ್ನ ಅವರು ಹಿಡಿತಾ ಇದ್ದಾಗ ಟುನಿ ಅಲ್ಲಿಂದ ಹಾರ್ಕೊಂಡು ಹೋಗಿ ಮಿಂಚು ಹುಳುಗಳ ರಾಣಿಯ ಹತ್ತಿರ ಹೋಗಿ, ಇಲ್ಲಿ ನೋಡು, ನಿಮ್ಮ ಜಾತಿಯವರನ್ನ ಅಲ್ಲಿ ಬಂದಿ ಮಾಡಿ ಇಡ್ತಾ ಇದ್ದಾರೆ, ಯಾಕೆ ಏನೋ ಅನ್ನೋದನ್ನ ನಾನು ಹೇಳ್ತೀನಿ ಕೇಳು. ಹಾಗಂತ ನಡೆದ ಎಲ್ಲ ವಿಷಯ ಹೇಳಿದ್ಲು ಟುನಿ. ಅದನ್ನು ಕೇಳಿ ಆ ಮಿಂಚು ಹುಳುಗಳ ರಾಣಿ ಹೀಗೆ ಹೇಳಿತು, ಅರೆ ಇದೇನಿದು, ಅವರ ಸ್ವಾರ್ಥಕ್ಕೋಸ್ಕರ ನಮ್ಮನ್ನ ಹೀಗೆ ಬಂದಿ ಮಾಡಿಡೋದು ತಪ್ಪು ಅಲ್ವಾ? ಸರಿ ಬನ್ನಿ, ಅವರನ್ನ ಹೇಗಾದ್ರೂ ಕಾಪಾಡಬೇಕು. ಹಾಗಂತ ಹೇಳಿ ರಾಣಿ ಮಿಂಚು ಹುಳ ಟುನಿಯ ಜೊತೆ ಅಲ್ಲಿಗೆ ಹೋಯ್ತು. ಅಷ್ಟರೊಳಗೆ ಈ ಕಡೆ ಬಂದಿಯಾಗಿರುವ ಆ ಮಿಂಚು ಹುಳುಗಳು ಎಲ್ಲವೂ ಕೂಡ, ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ, ಇಲ್ಲಿ ನಮ್ಗೆ ಉಸಿರಾಡಕ್ ಆಗ್ತಾ ಇಲ್ಲ, ಒಬ್ರ ಮೇಲೆ ಒಬ್ರು ಬಿತ್ಕೊಂಡಿದೀವಿ, ನಮಗ್ ತುಂಬಾನೇ ಕಷ್ಟ ಆಗ್ತಾ ಇದೆ, ಸತ್ತೋಗತರ ಅನಿಸ್ತಾ ಇದೆ, ಪ್ಲೀಸ್ ನಮ್ಮನ್ನ ಬಿಟ್ಬಿಡಿ, ನಾವು ನಿಮಗೆ ಏನ್ ಮಾಡಿದ್ವಿ, ಯಾಕೆ ನಮ್ಮನ್ನ ಬಂದಿ ಮಾಡಿಟ್ಟಿದ್ದೀರಾ, ಪ್ಲೀಸ್ ನಮ್ಮನ್ನ ದಯವಿಟ್ಟು ನೀವು ಬಿಟ್ಬಿಡಿ, ಹಾಗಂತ ಅಳುತ್ತಾ ಅವರು ಕಷ್ಟಪಡ್ತಾ ಇದ್ರು. ಆವಾಗ ಆ ಮಹಾರಾಣಿ, ಮರ್ಯಾದೆಗೆ ಅವ್ರನ್ನ ಬಿಟ್ಬಿಡಿ, ಯಾತಕ್ಕೋಸ್ಕರ ನೀವು ಹೀಗೆಲ್ಲ ಮಾಡ್ತಾ ಇದ್ದೀರಾ, ಮರ್ಯಾದೆಗೆ ಹೇಳ್ತಾ ಇದ್ದೀನಿ ಅವ್ರನ್ನ ಬಿಟ್ಬಿಡಿ, ಹಾಗಂತ ಹೇಳಿದ್ಲು ರಾಣಿ. ಬಿಡೋದಕ್ಕಲ್ಲ, ನಾವು ಇವರನ್ನೆಲ್ಲ ಹಿಡ್ಕೊಂಡಿರೋದು ನೋಡಿದ್ರೆ ನೀನು ಅವ್ರ ಗುಂಪಿಗೆ ರಾಣಿ ತರ ಕಾಣಿಸ್ತಾ ಇದೀಯಾ, ನೀನನ್ನು ಹಿಡ್ಕೋತೀವಿ, ಬೇಗ ಬಾ. ಹಾಗಂತ ಅವಳನ್ನು ಹಿಡ್ಕೊಳಕ್ ನೋಡಿದ್ಲು. ಅವಾಗ ಟುನಿ, ಚಿಚು ಸ್ವಲ್ಪನಾದ್ರೂ ಬುದ್ಧಿ ಇರಬೇಕು, ನಮ್ಮ ಸೈನ್ಯಕ್ಕೆ ಏನಾದರೂ ಆದ್ರೆ ನಮಗೆಷ್ಟು ಕಷ್ಟ ಆಗುತ್ತೆ, ಆದ್ರಿಂದ ಅವಳ ಸೈನ್ಯಕ್ಕೋಸ್ಕರ ಅವ್ರು ಬಂದ್ರೆ ಅವರನ್ನ ಕೂಡ ನೀನು ಹಿಡ್ದು ಬಂದಿ ಮಾಡ್ಬೇಕಂತ ಅಂದ್ಕೊಂಡಿದ್ಯಾ, ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ, ಬುದ್ಧಿ ಇದೆ ಮಾತಾಡ್ತಿದ್ಯಾ? ಹಾಗಂತ ಕೇಳಿದ್ಲು. ಅದಕ್ಕೆ ಅವರೆಲ್ಲರೂ ಕೂಡ, ಯಾಕೆ ನೀನ್ ಹಾಗೆ ಮಾತಾಡ್ತಾ ಇದೀಯಾ, ಇದೆಲ್ಲ ಮಾಡೋದು ನಮಗೋಸ್ಕರ ತಾನೇ, ಅದನ್ನ ಹಿಡೀರಿ, ಹಾಗಂತ ಹೇಳಿದ್ರು. ಅದಕ್ಕೆ ಟುನಿ ಬೇಡ ಬೇಡ ಅಂತ ಎಷ್ಟೇ ಹೇಳಿದ್ರು ಕೂಡ ಅವರೆಲ್ಲರೂ ಸೇರಿ ಆ ಮಹಾರಾಣಿನ ಹಿಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ರು.
ಆವಾಗ ಮಹಾರಾಣಿ ಬೇಡ ಹಾಗ ಮಾಡಬೇಡಿ ಹಾಗ ಮಾಡಬೇಡಿ ಹಾಗಂತ ಕೇಳ್ತಿದ್ದಾಗಲೇ ಆ ಮಹಾರಾಣಿನ ಅವರು ಬಂದಿ ಮಾಡಿದ್ರು ಅವಳನ್ನು ಕೂಡ ತಗೊಂಡು ಬಂದು ಆ ಮಿಂಚುಗಳಗಳು ಇರುವ ಬಾಟ್ಲಲ್ಲಿ ಹಾಕಿಬಿಟ್ರು ಅದು ನೋಡಿ ಟುನಿ ತುಂಬಾನೇ ಬೇಜಾರು ಮಾಡ್ಕೊಂಡ್ಲು ಅದನ್ನ ಬಿಟ್ಬಿಡಿ ಅಂತ ಎಷ್ಟು ಬೇಡ್ಕೊಂಡ್ಲು ಆದರೆ ಅವರು ಮಾತ್ರ ಅವಳು ಎಷ್ಟು ಬೇಡ್ಕೊಂಡ್ರು ಕೂಡ ಆಗೋದಿಲ್ಲ ಅಂತ ಹಾಗೇನೆ ಸುಮ್ಮನೆ ನಿಂತ್ಕೊಂಡಿದ್ರು ಪಾಪ ಆ ಮಿಂಚುಗಳಗಳು ಎಲ್ಲ ಆ ಬಾಟ್ಲಲ್ಲಿ ತುಂಬಾನೇ ಕಷ್ಟಪಡ್ತಿತ್ತು ಪಾಪ ಅವರಿಗೆ ಅನ್ನ ಇಲ್ಲ ಆಹಾರ ಇಲ್ಲ ಅದರಿಂದ ಶಕ್ತಿ ಕಡಿಮೆಯಾಗಿ ಅವರ ಕಾಂತಿನೂ ಕಡಿಮೆಯಾಯಿತು ಆದರೆ ಅದನ್ನ ನೋಡಿದ ಪಕ್ಷಿಗಳು ನೋಡಿ ನೋಡದೇ ಇರೋ ಹಾಗೇನೆ ಇದ್ಬಿಟ್ರು ಕೊನೆಗೆ ಕಾಂತಿ ಎಲ್ಲ ಕಡಿಮೆಯಾಗಿ ಅಲ್ಲಿ ಬೆಳಕೇ ಇತ್ತಿಲ್ಲ ನಾಳೆ ಹೊಸದನ ಇಟ್ಕೊಂಡು ಬರಬಹುದು ಹಾಗಂತ ಅವರು ಪಾಡಿಗೆ ಅಲ್ಲಿಂದ ಹೋಗ್ಬಿಟ್ರು ಟುನಿ ತಕ್ಷಣ ಆ ಬಾಟ್ಲಿನ ಮುಚ್ಚಳವನ್ನ ತೆರೆದು ರಾಣಿ ಹತ್ರ ನನ್ನನ್ನ ಕ್ಷಮಿಸ್ಬಿಡಿ ನನ್ನಿಂದನೇ ನಿಮಗೆ ಇದೆಲ್ಲ ಆಗಿದ್ದು ಹಾಗಂತ ಹೇಳಿ ಟುನಿ ತುಂಬಾನೇ ಬೇಜಾರು ಮಾಡ್ಕೊಂಡ್ಲು ಸ್ವಲ್ಪ ಸಮಯದ ನಂತರ ಒಂದೊಂದಾಗಿ ಮಿಂಚುಹುಳುಗಳು ಎಲ್ಲ ಹೊರಗಡೆ ಬಂತು ಆವಾಗ ಆ ಮಿಂಚುಹುಳುಗಳೆಲ್ಲ ಒಟ್ಟಿಗೆ ಸೇರಿದ್ರಿಂದ ಅವುಗಳ ಕಾಂತಿ ಜಾಸ್ತಿಯಾಗಿ ಆ ಜಾಗನೇ ತುಂಬಾ ಬೆಳಕಾಗಿತ್ತು ಅದನ್ನು ನೋಡಿದ ಪಕ್ಷಿಗಳು ಎಲ್ಲರೂ ಕೂಡ ತುಂಬಾ ಆಶ್ಚರ್ಯಪಟ್ರು ಬಲೆ ಬಲೆ ಹಾಗಂತ ಟುನಿ ಹೇಳಿದ್ಲು ಆಳುಗೂ ಅದು ತುಂಬಾನೇ ಆಶ್ಚರ್ಯ ಆಗ್ತಾಯಿತ್ತು ಆವಾಗ ಮಿಂಚುಹುಳುಗಳು ತುಂಬಾ ಸಂತೋಷ ಟುನಿ ನೀನು ಮಾಡಿದ ಸಹಾಯ ನಾವು ಈ ಜನ್ಮದಲ್ಲಿ ಖಂಡಿತ ಮರೆಯೋದಿಲ್ಲ ಹಾಗಂತ ಸುಮಾರು ಹೊತ್ತು ಅವರು ಟುನಿ ಹತ್ರ ಮಾತಾಡ್ತಾ ಇದ್ರು ಆವಾಗ ಅಲ್ಲಿದ್ದ ಪಕ್ಷಿಗಳೆಲ್ಲರೂ ಅಲ್ಲಿಗೆ ಬಂದ್ರು ಆವಾಗ ಆ ಮಿಂಚುಹುಳದ ರಾಣಿ ಪ್ರೀತಿ ಇದ್ರೆ ಶತ್ರುಗಳು ಕೂಡ ಮಿತ್ರರಾಗ್ತಾರೆ ನಾನು ಇಷ್ಟತ್ತೋ ಇಲ್ಲಿದ್ದಿದ್ದು ಟುನಿಗೋಸ್ಕರ ಅವಳು ನನಗೆ ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಂಡ್ಲು ಆದ್ರೆ ನೀವು ಕೆಟ್ಟದ್ದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನನ್ನ ಹತ್ರ ನೀವು ಸಹಾಯ ಕೇಳಿದಿದ್ರೆ ನಾನೇ ಇಲ್ಲಿಗೆ ಬಂದು ನಿಮಗೆ ಬೆಳಕು ಕೊಡ್ತಿದ್ದೆ ಹಾಗಂತ ಹೇಳಿತು ಆವಾಗ ಪಕ್ಷಿಗಳಿಗೆ ಬುದ್ಧಿ ಬಂತು ಅವರೆಲ್ಲರೂ ಕೂಡ ಮಿಂಚುಹುಳದ ರಾಣಿ ಹತ್ರ ಕ್ಷಮಾಪಣೆ ಕೇಳಿದ್ರು ಪಕ್ಷಿಗಳು ಹಾಗೂ ಮಿಂಚುಹುಳುಗಳು ಎಲ್ಲರೂ ಕೂಡ ಒಳ್ಳೆ ಸ್ನೇಹಿತರಾದ್ರು ಆದ್ರಿಂದ ರಾತ್ರಿ ಸಮಯ ಆದರೆ ಸಾಕು ಮಿಂಚುಹುಳುಗಳು ಎಲ್ಲರೂ ಪಕ್ಷಿಗಳು ಇರುವ ಆ ಜಾಗಕ್ಕೆ ಬಂದ್ಬಿಡ್ತಿದ್ರು ಆ ದಿನ ರಾತ್ರಿ ಇಡೀ ಅವರೆಲ್ಲರಿಗೂ ಕೂಡ ಆ ಮಿಂಚುಹುಳುಗಳು ಬೆಳಕು ಕೊಡ್ತಾ ಇತ್ತು.